ಉದಯವರೇ, ನಾನು ಬ್ರೇಕ್ಗಿಂತ ಮುಂಚೆ ನಾನು ಹೇಳಿದ್ದೆ ಜಗಳದ ಬಗ್ಗೆ ಕೇಳಲೇಬೇಕು ಅಂತ. ಅದೇ ಕಾರಣದಿಂದ ನೀವು ಹೊರಗೆ ಬಂದ್ರಿ ಅಂತ ಅನಿಸುತ್ತೆ. ಏನಾಯಿತು ನಿಮ್ಮ ಮತ್ತೆ ಆ ಜಶ್ವಂತ್ ಆಗಿರ್ಬೋದು ನಂದು ಸಾನ್ಯ ನಡುವೆ, ಯಾಕೆ ಜಗಳ ಆಯಿತು, ಏನಾಯಿತು ಅಂತ? ಅದು ಜಗಳ ಅಂತ ಹೇಳಲ್ಲ ನಾನು. ಜಗಳ ಯಾವಾಗತ್ತೆ ಹೇಳಿ, ಅವ್ರೇನೋ ಹೇಳ್ಬಿಟ್ಟು ನಾನೇನೋ ಹೇಳ್ಬಿಟ್ಟು ವಾದ ವಿವಾದ ಆಗ್ಬಿಟ್ಟು ಏನೋ ಒಂದು ದೊಡ್ಡ ಮತಕ್ಕೆ ಹೋದರೆ ಮಾತ್ರ ಜಗಳ ಅದು. ಅಲ್ಲಾಗಿದ್ದು 5 ಜನ ನನಗೆ ಪ್ರಚಾರ ಮಾಡ್ತಾಯಿದ್ರು ಓಕೆ ಆ ಟಾಪಿಕ್ ಬಗ್ಗೆ ಹೊರತು ನಾನು ಮಾತಾಡಿಲ್ಲ ಏನು ಅಲ್ಲಿ. ಮೇನ್ಲಿ ಬಿಕಾಸ್ ಒಂದು ಹುಡುಗಿ ಇನ್ನೊಬ್ಳು ಹುಡುಗಿಗೆ ಒಂದು ಬೇರೆ ಫ್ಯಾಕ್ಟ್ಸ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಬಿಟ್ಟು ಹೇಳಿದಾಗ ಒಂದು ಹುಡುಗಿ ಮಾತನ್ನ ಒಂದು ಅದರಲ್ಲಿ ಏನು ಪ್ರಾಮುಖ್ಯತೆ ಇದೆಯೋ, ಅವ್ರ ಇಂಟೆನ್ಷನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿದಾರೋ ಇಲ್ವೋ ಅದನ್ನು ಯಾರೂ ನೋಡಲ್ಲ. ಅವ್ರ ಮಾತು ಏನು ಮಾತಾಡ್ತವ್ರೆ ಅದನ್ನು ನೋಡೋದು ಹೊರತು. ಸೊ ಅದು ನನಗೆ ಕ್ಲಿಯರಾಗಿ ಕಾಣಿಸ್ತಿತ್ತು. ಬಿಕಾಸ್ ಸಿ, ಒಂದೇ ಒಂದು ಕ್ವೆಶ್ಚನ್ ನಾನು ಎಲ್ಲರಿಗೂ ಕೇಳ್ತೀನಿ. ಒಂದು ಹುಡುಗಿಗೆ ಅಷ್ಟು ಜಾಸ್ತಿ ಹಿಟ್ಟಾಗಿರೋದು ಒಂದು ಸೆಂಟೆನ್ಸು, ಅವ್ರಿಗೇನೋ ಒಂದು ಅಷ್ಟು ಹಿಟ್ಟಾಗಿದ್ರೆ, ಒಂದು ಇನ್ನೊಂದು ಹುಡುಗಿ ಮಾನ ಬಗ್ಗೆ ಅದು ಏನೋ ಒಂದು ಮಾನಹಾನಿ ಥರ ಅನಿಸಿದ್ರೆ ಅವ್ರಿಗೆ, ಒಂದು ವಾರ ಯಾಕೆ ಕಾಯಬೇಕಿತ್ತು ಮೇಡಮ್? ಸಿಂಪಲ್ ಆನ್ಸರ್ ಟು ಇಟ್ ಇಸ್, ಒಂದು ವಾರ ಏನಕ್ಕಾದರೂ ಅಂದರೆ ಸೆಕೆಂಡ್ ವೀಕ್ ನಾನು ಸೇಫ್ ಇದ್ದೆ, ಥರ್ಡ್ ವೀಕ್ ಅವ್ರು ನಾಮಿನೇಟ್ ಮಾಡಿದ್ದೇ ಇದ್ರೆ ಈ ಮಾತುಕತೆ ಸ್ಟಾರ್ಟ್ ಮಾಡಿಬಿಟ್ಟು. ಓಕೆ, ಈ ಮಾತುಕತೆ ಇಂಡಿವಿಜುವಲ್ ಆಗಿ ಸ್ಟಾರ್ಟ್ ಆಗಿಬಿಟ್ಟು ಇಡೀ ವಾರ ನಡೆದಿದೆ ಅವ್ರ ಮಧ್ಯ. ಆವಾಗ ಅವ್ರಿಗೆ ದೊಡ್ಡದನ್ಸಿಲ್ವಾ? ಹಂಗೂ ವಾರ ಪೂರ್ತಿ ಡ್ರ್ಯಾಗ್ ಮಾಡಿಬಿಟ್ಟು ಫ್ರೈಡೇ ಥರ್ಸ್ಡೇ ಫ್ರೈಡೇ ಪೀಕ್ ವೋಟಿಂಗ್ ಟೈಮಲ್ಲಿ ಆ ವಿಚಾರ ತೆಗೆದುಬಿಟ್ಟು ಜನರ ಮುಂದೆ ಹಾಕಿದ್ದು ಹೆಂಗೆ, ಅವ್ರನ್ನ ಅವನ್ನ ಕಾರ್ನರ್ ಮಾಡಬೇಕು, ಕಾರ್ನರ್ ಮಾಡಿಬಿಟ್ಟು ಅವನ ಮೇಲೆ ಈ ಥರ ಎಲ್ಲ ಆರೋಪಗಳು ಹಾಕ್ಬೇಕು. ಆರೋಪಗಳು ಹಾಕಿರೋದೆಲ್ಲ ಹಾಕಾದಮೇಲೆ ಯಾವನಾದರೂ ಹುಡುಗ ಅದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟರು ರಾಂಗು, ಕೊಟ್ಟಿಲ್ಲ ಅಂದ್ರೂ ರಾಂಗು. ಹಂಗೂ ನಾನು ಹೇಳಿದ ಒಂದೇ ವಿಚಾರ ಆಯಿತು, ನೀವು ವಾಯ್ಸ್ ರೇಸ್ ಮಾಡಿದ್ದಕ್ಕೆ ನೀವೇನು ಸತ್ಯ ಆಗಲ್ಲ, ನಾನು ಸುಮ್ಮನಿದ್ದಕ್ಕೆ ನಾನೇನು ಸುಳ್ಳಾಗಲ್ಲ, ಮಾತಾಡೋದು ಮಾತಾಡಿ ಅಷ್ಟು. ಆಡಿಯನ್ಸ್ ನೋಡಿದ್ದಾರೆ, ಆಡಿಯನ್ಸ್ ನೋಡಿದ್ದಾರೆ ಅನ್ನೋ ವಿಚಾರ ಯಾಕೆ? ಬಿಕಾಸ್ ನನಗನ್ಸಿದ್ದು ನಂದೆಲ್ಲ ಆ್ಯಂಗಲ್ ತೋರಿಸಿದ್ದಾರೆ. ಓಕೆ, ನಂದೆಲ್ಲ ಆ್ಯಂಗಲ್ ಆ ಕಾನ್ಫಿಡೆನ್ಸಲ್ಲಿ ಇದ್ದೆ ನಾನು. ಆಡಿಯನ್ಸ್ ನೋಡಿದ್ದಾರೆ, ಆಡಿಯನ್ಸು ಗೊತ್ತು. ಆಡಿಯನ್ಸ್ ಏನು ಅನಿಸಿರುತ್ತೆ, ನಾವೇನು ನೋಡಿದೀವಪ್ಪ ಇನ್ನ ಮಗ ಮತ್ತೆ ಡಬಲ್ ಗೇ ಮಾಡ್ತಾವನೆ, ನಮ್ಮ ಮೇಲೆ ಗೂಬೆ ಕೂರ್ಸಕ್ಕೆ ಟ್ರೈ ಮಾಡ್ತಾನೆ, ಮೇ ಬಿ ಆಡಿಯನ್ಸ್ ಹಂಗೆ ಅನ್ಸಿರ್ಬೇಕು. ಆ ಜಗಳದಿಂದ ಪೋಟ್ರ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಏನು ಹುಡುಗಿರ್ ಇರ್ತಾರ ಹುಡುಗಿರ ಹಿಂದೆ ಹೋಗಿ ಹಗ್ ಮಾಡೋದಾಗಿರ್ಬೋದು, ಅಥವಾ ಎಲ್ಲ ಒಂದು ಕಡೆ ಆಡಿಯನ್ಸ್ಗೆ ಸೈಕೋ ತರ ಕಾಣಿಸ್ತಾ ಇದ್ರಿ. ಅದೇ ಹೇಳ್ತಾ ಇಲ್ವಾ, ನೀವು ಈ ಒಬ್ಬ ಹುಡುಗನ್ಗೆ ಯಾವ ಥರ ಪೋಟ್ರೇ ಮಾಡ್ತೀರಾ ಅದು ಮ್ಯಾಟರ್ ಆಗಲ್ಲ, ಬಟ್ ಹುಡುಗ ಹುಡುಗಿಗೆ ಯಾವ ಥರ ಪೋಟ್ರೇ ಮಾಡ್ತಾನೆ ಅದು ತುಂಬ ದೊಡ್ಡದಾಗಿ ಮ್ಯಾಟರ್ ಆಗುತ್ತೆ. ಈ ವಿಚಾರ ನಾವು ಆಚೆ ತೆಗೆದು ಬಿಸಾಕಿದ್ರೆ ಮಾತ್ರ ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ಬೋದು. ಅವ್ರಿಗೂ ಮಾನಹಾನಿ ಆಗಿರೋದು ಫೀಲ್ ಬಂತು, ನನಗೆ ಮಾನಹಾನಿ ಮಾಡೇ ಬಿಟ್ರಲ್ಲ, ನಮ್ಮ ಜನತೆಗೆ ಒಪ್ಪಿಸ್ಬಿಟ್ರಲ್ಲ ಆಯಿತು ಇವನು ಸರಿ ಇಲ್ಲ ಇವನು ವೋಟ್ ಔಟ್ ಮಾಡಿ ಅಂತ. ಅದೇಂಗೆ ಒಪ್ಪಿಸಿದ್ರು? ಆ ಇನ್ಸಿಡೆಂಟಿಂದಾನೇ ಒಪ್ಪಿಸಿದ್ರು. ಅದಿಷ್ಟು ಜೋರು ಬೇಕಿತ್ತ? ಅವ್ರು ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ನನಗೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ತಾನೇ, ನೀನು ಹೇಳಿದ ಮಾತು ತಪ್ಪು, ಯಾಕೆ ತಪ್ಪು ಅಂತ. ಅಲ್ಲ ಅರ್ಥ ಮಾಡ್ಕೋತಾ ಇರಲಿಲ್ವಾ? ಹೌದು, ಅವ್ರು ಒಂದು ವಾರ ಹಿಡ್ಕೊಂಬಿಟ್ಟು ಯಾಕೆ ಅದನ್ನು ಇಶ್ಯೂ ಮಾಡಬೇಕಿತ್ತು? ಅವತ್ತೇ ಯಾಕೆ ಇಶ್ಯೂ ಮಾಡಿಲ್ಲ? ಅಷ್ಟೊಂದು ತಪ್ಪಿದ್ದಿದ್ರೆ ಅವ್ರ ಕಣ್ಣಲ್ಲಿ. ಅದು ಒಂದು ವಾರ ಆದಮೇಲೆ ಫಸ್ಟ್ ಟೈಮ್ ನೋಡಿದ್ದೀನಿ ಇಷ್ಟೊಂದು ಬಿ ಪಿ ರೈಸ್ ಆಗೋದು. ಒಬ್ಬೊಬ್ಬರು ಮರ್ತೋಗ್ತಾರೆ, ಅವ್ರಿಗೆ ಸ್ಪಷ್ಟವಾಗಿ ಎಲ್ಲ ಗ್ಯಾಪ್ಕ ಇತ್ತು. ಮೂರು ಸ್ಪಾಟಲ್ಲಿ ಮೂರು ಸ್ಟೇಟ್ಮೆಂಟ್ ಕೊಟ್ಟರು, ನಂದು ಒಂದು ಸಲನೂ ಸ್ಟೇಟ್ಮೆಂಟ್ ಚೇಂಜ್ ಆಗಿಲ್ಲ ಮೇಡಮ್. ಓಕೆ, ಮೂರು ಜಾಗದಲ್ಲಿ ಮೂರು ಸ್ಟೇಟ್ಮೆಂಟ್ ಬಂತು. ಜಯಶ್ರೀದನು ಹ್ಞೂ ಇರ್ಬೋದು ಅಂತ ಇಲ್ಲಿ ಹೇಳಿದ್ರು, ಹಾಲಿಗೆ ಹೋಗಿದ ತಕ್ಷಣ ಹ್ಞೂ ನಾನು ಕೇಳಿಸ್ಕೊಂಡೆ, ಒಳಗೆ ಹೋಗಿದ ತಕ್ಷಣ ನಾನು ನೋಡಿದೆ. ಆಯಿತು ಗುರು, ಮುಂದೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಮಿಕ್ಕಿದ 5 ಜನಕ್ಕೂ ಕಾಣಿಸಿಲ್ವಾ? ಅದಕ್ಕೆ ಹೇಳ್ತಾ ಇರೋದು ಆಯಿತು, ಇಟ್ ವಾಸ್ ಆಲ್ ಡಿಸ್ಕಸ್ಡ್, ಇಟ್ ವಾಸ್ ಅ ವೆರಿ ಗುಡ್ ಗೇಮ್ ಸ್ಟ್ರಾಟಜಿ, ಗೇಮ್ ಪ್ಲ್ಯಾನ್ ಸಖತ್ತಾಗಿತ್ತು. ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ನ ಹೆಂಗೆ ಆಚೆ ಹಾಕ್ಬೋದು, ಗೇಮಲ್ಲಿ ಸೋರ್ಸೋಕ್ಕಾಗ್ತಿಲ್ಲ, ಮಿಕ್ಕಿದ ಜನ ಜೊತೆ ಸೋಲ್ಸೋಕ್ಕಾಗ್ತಿಲ್ಲ, ಬಿಕಾಸ್ ಎಲ್ಲರ ಜೊತೆನೂ ಚೆನ್ನಾಗಿದ್ದಾನೆ, ಅಲ್ಲೂ ಟ್ರೈ ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿದ್ದಾನೆ, ಸೊ ಡಬಲ್ಗೆ ಮಾಡ್ತಾನೆ.